ನಾವು ಲೈಟಿಂಗ್ ಹಾಕಿ ಹೂ ಬೆಳೆದೇವೆ ಸರ್. ಇದು ಲೈಟಿಂಗ್ ಹಾಕಿ ಹೂ ಬೆಳೆ ಉದ್ದೇಶ ಏನಪ್ಪ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಲೈಟಿಂಗ್ ಕೊಡ್ತೇವೆ ಸರ್. ಇದು ಅಕ್ಟೋಬರ್ ತಿಂಗಳಲ್ಲಿ ನಾಟಿ ಮಾಡೋದ್ರಿಂದ ಅಕ್ಟೋಬರ್ ತಿಂಗಳಲ್ಲಿ ಲೈಟಿಂಗ್ ಕೊಡ್ತೇವೆ ಸರ್. ಅಕ್ಟೋಬರ್ ತಿಂಗಳಲ್ಲಿ ಯಾಕೆ ಲೈಟಿಂಗ್ ಕೊಡಬೇಕು ಅಂತ ಕೇಳ್ತಾರೆ ಕೆಲವೊಬ್ರು. ಅಕ್ಟೋಬರ್ ತಿಂಗಳಲ್ಲಿ ಯಾಕೆ ಲೈಟಿಂಗ್ ಕೊಡ್ಬೇಕಂದ್ರೆ ಆ ಅಕ್ಟೋಬರ್ ಮತ್ತೆ ನವಂಬರ್ ತಿಂಗಳಲ್ಲಿ ಹಗಲು ಭಾಳ ಕಡಿಮೆ ಇರುತ್ತೆ, ಅಂದ್ರೆ ಬೇಗ ಹೊತ್ತು ಹೋಗೋದು, ಬೇಗ ಕತ್ಲಾಗೋದು ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ಗಿಡ ಬೆಳವಣಿಗೆ ಆಗಲ್ಲ, ಗಿಡಗಳಿಗೆ ಬೆಳಕಿನ ಅವಶ್ಯಕತೆ ಇರುತ್ತೆ. ಸಸಿ ಇದ್ದಾಗ ಗಿಡಗಳಿಗೆ ಬೆಳಗಣೆ ಅವಶ್ಯಕತೆ ಇರುತ್ತೆ, 40 ದಿನ ತನಕನ ಗಿಡಗಳಿಗೆ ಬೆಳಕಿನ ಅವಶ್ಯ ಜಾಸ್ತಿ ಇರುತ್ತೆ. ಆ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಗಿಡಗಳಿಗೆ 40 ದಿನ ತನಕ ನಾವು ಲೈಟಿಂಗ್ ಅನ್ನ ಕೊಡ್ತೀವಿ. ಆ ಲೈಟಿಂಗ್ ಕೊಡೋ ಉದ್ದೇಶ ಏನಂದ್ರೆ ಕೃತಕವಾಗಿ ಬೆಳಕನ್ನ ಹಗಲನ್ನ ತಯಾರು ಮಾಡ್ದಂಗೆ. ಅದಕ್ಕೋಸ್ಕರ ನಾವು KEB ಅವರಿಂದ ಪರ್ಮಿಷನ್ ತಗೊಂಡು ನಿರಂತರ ಲೈನ್ ಅನ್ನ ತಗೊಂಡು 15 ಫೀಟ್ಗೆ ಒಂದೊಂದು ಲೈಟ್ ಅನ್ನ ಹಾಕಿ 18 ಸಾಲಿಂದ ಸಾಲಿಗೆ 18 ಅಂತರದಲ್ಲಿ ಲೈಟಿಂಗ್ ಹಾಕಿ 30 ಗುಂಟೆಗೆ 140 ಲೈಟ್ ಲೈಟಿಂಗ್ ನ ಕೂರಿಸಿ ಲೈಟಿಂಗ್ ಹಾಕಿ ಬೆಳೆದವು ಸರ. ಇದರಿಂದ ನಮಗೆ ಏನಪ್ಪ ಅಂದ್ರೆ ಲಾಭ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಳುವರಿ ಬರ್ತದೆ, ಇಳುವರಿ ಜಾಸ್ತಿ ಬಂದಷ್ಟು ನಮಗೆ ಲಾಭ ಜಾಸ್ತಿ ಬರುತ್ತೆ ಸರ್. ನಾವು ಮೊದಲೆಲ್ಲ ಜೋಳ ಬೆಳೀತಾ ಇದ್ವಿ, ಜೋಳ ಬಿಟ್ರೆ ಏನೂ ಇಲ್ಲ, ನಮ್ಮ ಮಾವನವ್ರ ಕಾಲದಿಂದ ಅದನ್ನೇ ಮಾಡ್ತಿದ್ವಿ. ಈಗ ನಾವು ಬಂದಿದೀವಿ, ಹೊಸದಾಗಿ ಏನಾದರೂ ತೋರಿಸ್ಬೇಕು ಮಾಡಬೇಕು ಅಂತ ಅನ್ನೋ ಉದ್ದೇಶದಿಂದ ಸೇವಂತಿಕೆ ಬೆಳೆಯೋಕ್ಕೋಸ್ಕರ ಪ್ಲಾನ್ ಮಾಡಿದ್ವಿ. ನಮ್ಮ ಯಜಮಾನ್ರು ಟ್ರೈನಿಂಗ್ ಎಲ್ಲ ಹೋಗಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಂಡು ಅಷ್ಟ್ರ ಮೇಲೆ ನಾವು ಇದನ್ನ ಮಾಡಬಹುದು ಅನ್ನೋ ಉದ್ದೇಶದಿಂದ ನಾವು ಇದನ್ನ ಬೆಳೀತಾ ಇದೀವಿ. ಈಗ 2 ವರ್ಷದಿಂದ ನಾವು ಇದನ್ನೇ ಮಾಡ್ತಿದ್ವಿ. ಚೆನ್ನಾಗಿದೆ, ಚೆನ್ನಾಗಿದೆ, ಮಾಡಬಹುದು. ಶ್ರಮ ಜಾಸ್ತಿ ಇರಬೇಕು, ಫಸ್ಟ್ ಶ್ರಮ ಜಾಸ್ತಿ ಇರಬೇಕು. ಶ್ರಮ ಎಷ್ಟು ಹಾಕ್ತಿವಿ ಲಾಭ ಅಷ್ಟೇ ಬರುತ್ತೆ. ಆಮೇಲೆ ಇದು ಕಾಯಿಲೆ ಗೀಲೆ ಏನು ಬರದೇ ಇರೋ ತರ ನೋಡ್ಕೋಬೇಕು, ಎಷ್ಟು ನೀಟಾಗಿ ನೋಡ್ಕೊಂತೀವಿ ಅಷ್ಟು ಲಾಭ ಇದೆ, ಚೆನ್ನಾಗಿದೆ, ಮಾಡ್ಬೋದು. ಲೈಟಿಂಗ್ ಇದು ಗೊತ್ತಿತ್ತಾ ನಿಮಗೆ? ಇಲ್ಲ ಸರ್, ನಮಗೆ ಫಸ್ಟ್ ಎಲ್ಲ ಗೊತ್ತಿರ್ಲಿಲ್ಲ. ಅವರೆಲ್ಲ ಟ್ರೈನಿಂಗ್ ಮಾಡ್ಕೊಂಡು ಬಂದ ಮೇಲೆ ಓ ಮಾಡ್ಬೋದು ಅಂದ್ರು. ಆಮೇಲೆ ಖರ್ಚು ಅದೆಲ್ಲ ಎಷ್ಟಾಗುತ್ತೆ ಅಂತ ನಾವು ಟ್ಯಾಲಿ ಮಾಡಿ ಇಷ್ಟು ಮಾಡಿದ್ರೆ ಇಷ್ಟಾಗುತ್ತೆ ಅನ್ನೋದು ನಮ್ಮ ಪ್ಲಾನ್ ಮೇಲೆ ಇಷ್ಟು ಮಾಡಿದ್ರೆ ನಮ್ಮ ಕಡೆಯಿಂದ ಆಗುತ್ತೆ ಮಾಡಕ್ಕೆ ಅನ್ನೋ ಉದ್ದೇಶದಿಂದ ಮಾಡಿದ್ವಿ ಸರ್. ಫಸ್ಟ್ ಟೈಮ್ ಮಾಡಿದ ಲೈಟಿಂಗ್ ಸಕ್ಸಸ್ಫುಲ್ ಆಗಿ ಬಂದಿದೆ, ಲಾಭ ಚೆನ್ನಾಗಿ ಆಗ್ತಿದೆ, ರೇಟ್ ಇದೆ, ಹಬ್ಬ ಹರಿದಿನ ಸಿಕ್ಕಿದೆ, ಸೊ ನಮಗೇನು ಲಾಸ್ ಆಗಿಲ್ಲ, ಚೆನ್ನಾಗಿ ಲಾಭ ಆಗಿದೆ ಸರ್. ಲೈಟಿಂಗ್ ಮಾಡಿರೋದು ನಮಗೆ ತುಂಬಾ ಲಾಭ ಆಗಿದೆ.